축하하는 아기반 다 하스님 이브람 사업 이름으로 모입니다. 비스밀라히 라흐마니 라힘 무함마드 살랄라 라수일 카림 울마 판디트레 ನಮ್ಮ ಆತ್ಮೀಯರು ಮಾಜಿ ಸಚಿವರು ಹಿರಿಯ ಶಾಸಕರಾದಂತ ಶ್ರೀಮಾನ್ ರೇವಣ್ಣ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಮ್ಮ ಆತ್ಮೀಯರು ಅರಕಲಗೂಡಿನ ಶಾಸಕರಾದಂತ ಮಂಜೂರವರೇ, ಸಕಲೇಶ್ಪುರದ ಶಾಸಕರಾದಂತ ಕುಮಾರಸ್ವಾಮಿ ಅವರೇ, ವಿಶ್ವನಾಥ್ರವರೇ, ನಮ್ಮ ಪ್ರಭು ಎದ್ದೋದ್ರೇನು ಗುರುದೇವರವರೇ, ಎಲ್ಲ ಸಮಾಜದ ಮುಖಂಡರೇ, ಪುರಸಭಾ ಅಧ್ಯಕ್ಷರಾದಂಥ ಜೈನ್ರವರೇ, ದೃಶ್ಯ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ನನ್ನ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಶ್ಚರ್ಯ ಅನ್ನಿಸ್ಬೋದು, ಈ ಗಡ್ಡ ಬಿಟ್ಕೊಂಡು ಪೇಟ ಕಟ್ಕೊಂಡು ಇದೇನಿದು ಒಂದು ಯಾತ್ರೆಯನ್ನು ಶುರು ಮಾಡಿದಾರಲ್ಲ ಅಂತ. ನಿಮ್ಗೆ ಹೇಳೋದಾದರೆ, ಇಸ್ಲಾಂ ಧರ್ಮದ ಮೂಲ ಸಿದ್ಧಾಂತ ಮಾನವ ಕುಲದ ಕಲ್ಯಾಣ. ಖುರಾನಲ್ಲಿ ಅಲ್ಲಾಹ್ ತಾಲಾ ಹೇಳ್ತಕ್ಕಂಥದ್ದು, ಯಾ ಅಯ್ಯುಹನ್ನಾಸ್, ಓ ಮಾನವರೇ, ನಾವು ಅಲ್ಲಾ ಕರೀತಕ್ಕಂಥದ್ದು ರಬ್ಬುಲ್ ಆಲಮೀನ್, ರಬ್ಬುಲ್ ಮುಸ್ಲಿಮೀನ್ ಅಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಕರೀತಕ್ಕಂಥದ್ದು ರಹಮತುಲ್ ಆಲಮೀನ್, ರಹಮತುಲ್ ಮುಸ್ಲಿಮೀನ್ ಅಲ್ಲ. ಇವತ್ತು ನಮ್ಮ ಅಲ್ಲಾ ಮತ್ತು ಪ್ರವಾದಿ ಈ ಜಗತ್ತನ್ನ ಸಕಲ ಪ್ರಾಣಿಗಳಿಗೆ, ಸಕಲ ವಸ್ತುಗಳಿಗೆ ಲೇಸನ್ನು ಬಯಸ್ತಕ್ಕಂಥ ಸೂಫಿ ಸಂತರ ಸಂದೇಶ ಏನಿತ್ತು, ಇದು ಜನರ ಹತ್ರಕ್ಕೆ ಮುಟ್ಟಿಸ್ತಕ್ಕಂಥದ್ರಲ್ಲೇ ಒಂದು ಕಡೆಯಿಂದ ನಾವು ಸಮಾಜದ ಜನ ನಾವು ವಿಫಲರಾಗಿದ್ದೇವೆ. ಕರ್ನಾಟಕದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಮುಸ್ಲಿಂ ಪಂಡಿತರು ಇಂಥ ಯಾತ್ರೆ ತೆಗೆದಿದ್ರೆ ಅದು ಶೇಖುನ ಸುಲ್ತಾನ ಉಲ್ಮಾ ಕಾಂತಪುರಂ ಎ ಪಿ ಅಬೂಬಕರ್ ಮುಸ್ಲಿಂ ಅವರ 76ನೇ ವಯಸ್ಸಿನಲ್ಲಿ. ನಾನು ಉಸ್ತಾದ್ರ ಜೊತೆಯಲ್ಲಿ ಸುಮಾರು 35 ವರ್ಷದ ಸಂಬಂಧ, ನನ್ನ ಧಾರ್ಮಿಕ ಗುರುಗಳಾಗಿದ್ದಂತ ಮಡೂರ್ ಶೇಖ್ ಅಬೂಬಕರ್ ಮುಸ್ಲಿಂ ಖದ್ದಸಲ್ಲಾಹು ಸಿರುಲ್ ಅಜೀಜ್ ಎ ಪಿ ಉಸ್ತಾದ್ರನ್ನ ಪ್ರೇರಣೆ ಶಕ್ತಿ ಅವರೇ. ಅವರೊಂದೇ ಮಾತು ಹೇಳಿದ್ರು 25 ವರ್ಷದ ಹಿಂದೆ, ನೀವು ಈ ಧರ್ಮ ಜಾಗೃತಿ ಧರ್ಮದ ಸೇವೆ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಿ, ಜಗತ್ತಿನ ಯಾವ ಶಕ್ತಿಯು ಕೂಡ ನಿಮಗೆ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಆಗ ನಾನು 25 ವರ್ಷದ ಹಿಂದೆ ಗುರುಗಳು ಕಂಡು ಹೇಳಿದ್ರು, ಶೇಖುನ ಕಾಂತಪುರಂ ಅಬೂಬಕರ್ ಮುಸ್ಲಿಂ ಅವರು ಪ್ರಚಾರ ಮಾಡ್ತಾರೆ, ಉಮ್ರಾ ಆಗಿ ನೀವು ಅವರ ಬೆನ್ನಿಂದ ನಿಂತು ಅವರಿಗಿರ್ತಕ್ಕಂತ ಎಲ್ಲ ಸಹಕಾರವನ್ನು ನೀಡು, ಇವತ್ತು ಇಡೀ ಜಗತ್ತೇನಿದೆ ಅಂತ ಹೇಳಿದ್ರೆ ನಿಮ್ಮನ್ನ ನೋಡುತ್ತೆ ಅಂತ. ಈ 76 ವಯಸ್ಸಿನ ಈ ಗುರುಗಳು ಕೇವಲ ಕೇರಳ ಮಾತ್ರ ಅಲ್ಲ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಸಾವಿರಾರು ಸಾವಿರಾರು ಅನಾಥ ಮಕ್ಕಳ ತಂದೆಯಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ ಶಾಂತಿಯ ಸಂದೇಶವನ್ನು ಸಾರು ಹೇಳ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿತ್ವವಾಗಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಎರಡು ಕಾರ್ಯಗಳು ಮುಖ್ಯವಾದಂತಹದ್ದು, ಒಂದು ಹುಕುಕುಲ್ಲಾ ನಮಾಜಿ ಮಾಡ್ತಕ್ಕಂಥದ್ದು, ರೋಜಾ ಇರ್ತಕ್ಕಂಥದ್ದು, ಜಕಾತ್ ಕೊಡ್ತಕ್ಕಂಥದ್ದು, ಹಜ್ ಕೊಡ್ತಕ್ಕಂಥದ್ದು, ಇದು ಒಂದು ಕಡೆ. ಆದರೆ ಹುಕುಕುಲ್ ಇಬಾದ್ ಮನುಷ್ಯ ಮಾಡ್ತಕ್ಕಂಥ ಕಾರ್ಯ ಅದು ಬಾರಿ ದೊಡ್ಡದು. ಹುಕುಕುಲ್ಲಾದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ದೇವರು ಕ್ಷಮಿಸ್ತಾನೆ. ಆದ್ರೆ ಮನುಷ್ಯ ಮನುಷ್ಯನಾಗಿರ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಲ್ಲಿ ತಪ್ಪು ಮಾಡಿದ್ರೆ ದೇವರು ಹೇಳ್ತಾನೆ, ನಾನು ಕ್ಷಮಿಸೋದಿಲ್ಲ,
ಯಾರಿಂದ ನಿನಗೆ ನೋವಾಗಿದೆಯೋ ಅವನು ನಿನಗೆ ಕ್ಷಮಿಸದೇ ಇರೋ ತನಕ ನಾನು ನಿನಗೆ ಕ್ಷಮಿಸಲ್ಲ. ಇದು ಇಸ್ಲಾಂ ಧರ್ಮದ ಪೂರ್ಣವಾದಂತಹ ಸತ್ಯ. ಟೆರರಿಸಂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮೆಕ್ಕಾ ಪಟ್ಟಣದಲ್ಲಿ ಇರೋದಕ್ಕೆ ಅಂದರೆ ಯಹೂದಿಗಳು ಬಿಟ್ಟಿರಲಿಲ್ಲ, ಇಡೀ ಮೆಕ್ಕದಿಂದ ಹೊರಗೆ ಹೋಗುವಂತ ಪರಿಸ್ಥಿತಿ ಬಂತು. ಆದ್ರೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಟೆರರಿಸಂ ಮಾಡಲಿಲ್ಲ. ಅವರು ಸಂಘಟನೆ ಮಾಡಿ ಮೆಕ್ಕಾ ಪಟ್ಟಣ ಗೆದ್ದ ಮೇಲೆ ಮಕ್ಕಾದಲ್ಲಿ ಇರ್ತಕ್ಕಂತ ಎಲ್ರಿಗೂ ಭಯ ಶುರುವಾಯಿತು. ಈ ಪ್ರವಾದಿನ ನಾವು ಕೊಲ್ಲಕ್ಕೆ ಪ್ರಯತ್ನ ಪಟ್ವಿ, ಕಲ್ಲುಗಳಿಂದ ಹೊಡೆದ್ವಿ, ಮೈಯಿಂದ ರಕ್ತ ಸುರಿದೇರಿದೆ ಅಂತ ಹೇಳಿದ್ರೆ ಪಾದೋದಕಿಯಲ್ಲಿ ರಕ್ತ ಸೇರಿಬಿಡ್ತಿತ್ತು. ಅಂತ ಪ್ರವಾದಿ ಇವತ್ತು ಗೆದ್ದು ಬಂದಿದ್ದಾರೆ, ನಮಗೆ ಇವತ್ತಿನ ದಿವಸ ಭಯ ಇಲ್ಲ. ಆ ಸೋತಂತ ಜನ ಈ ಭಯದಲ್ಲಿರ್ಬೇಕಾರೆ, ಗೆದ್ದಂತ ಸೈನ್ಯ ಮೆಕ್ಕ ಪ್ರವೇಶ ಮಾಡಬೇಕಾರೆ ಪ್ರವಾದಿಯವರ ತಲೆ ಕೆಳಗಿತ್ತು. ಮೆಕ್ಕ ಬಂದ ತಕ್ಷಣ ಕೇಳಿದ್ರು ಎಲ್ಲರಿಗೂ ಭಯ, ಯಾರ ಮೇಲೂ ಸೇರಿಲ್ಲ, ಮಕ್ಕಳಿರ್ಲಿ ಹೆಣ್ಮಕ್ಳಿರ್ಲಿ ದೊಡ್ಡವರಿರ್ಲಿ ಯಾರು ಏನ್ ತಪ್ಪು ಮಾಡಿದ್ರು ಎಲ್ಲವನ್ನು ಕ್ಷಮಿಸಿದ್ದೇನೆ, ಅಬೂ ಸುಫಿಯಾನಿಗೆ ಕ್ಷಮಿಸಿದ್ದೇನೆ, ಅಬೂ ಸುಫಿಯಾನರ ಮನೆಯಲ್ಲಿ ಯಾರು ರಕ್ಷಣೆ ಪಡೆದಿದ್ದಾರೋ ಅವರಿಗೆ ಕ್ಷಮಿಸಿದ್ದೇವೆ, ನನ್ನ ಸ್ವಂತ ಚಿಗಪ್ಪ ಹಂಜಾರ್ ಅವರ ಕಲ್ಲನ್ನು ತಿಂದಿರ್ತಕ್ಕಂತ ಹಿಂದಾರಜಿಯಲ್ಲಾಹು ತಾಲಾ ಅನ್ನೋನು ಕೂಡ ಕ್ಷಮಿಸಿದ್ದೇವೆ. ನಾನು ಪ್ರವಾದಿ ರಹಮತ್ ಆಗಿ ಬಂದಿದ್ದೇನೆ ಹೊರತು ರಹಮತ್ ಆಗಿ ಬಂದಿಲ್ಲ. ನಾ ಕೇಳ್ತೇನೆ ಪ್ರಿಯ ಬಾಂಧವರೇ, ಇಂಥ ಒಂದು ಪಾವಿತ್ರತೆಯ ಸಿದ್ಧಾಂತ ಹೊಂದಿರ್ತಕ್ಕಂಥ ಧರ್ಮದ ಅನುಯಾಯಿಗಳಾದಂತ ನಾವು ಹೇಗಿರಬೇಕು, ಈ ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಶೇಖುನ ಕಾಂತಪುರಂ ರವರು ಕೈಗೊಂಡಿರ್ತಕ್ಕಂಥ ಯಾತ್ರೆ ಇದು. ಗುಲ್ಬರ್ಗದಿಂದ ಬಿಜಾಪುರ, ಬಾಗಲಕೋಟೆ, ಹುಬ್ಬಳ್ಳಿ, ರಾಯದಲ್ಲೂರು, ದಾವಣಗೆರೆ, ಹೂವಿನಡಗಲಿ, ಬಳ್ಳಾರಿ, ಸುಮಾರು 22 ಜಿಲ್ಲೆಗಳು ಪೂರೈಸಿ 2 ತಾರೀಕು ಸಾಯಂಕಾಲ ಮಂಗಳೂರಿನಲ್ಲಿ ಸುಮಾರು 10 ಲಕ್ಷ ಜನರ ಸಮೂಹ ಮಂಗಳೂರಿನಲ್ಲಿ ಸೇರುತ್ತೆ. ಪೇಜಾವರ ಸ್ವಾಮಿಗಳು, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಬರ್ತಾರೆ, ಕೇರಳ ಮುಖ್ಯಮಂತ್ರಿ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಕೊನೆಯ ಸಮಾರೋಪ ಭಾಷಣವನ್ನ ಅಲ್ಲಿ ಮಾಡ್ತಕ್ಕಂಥವರಿದ್ದಾರೆ. ಇವತ್ತಿನ ಈ ಸಭೆಯ ಉದ್ಘಾಟನೆಯನ್ನ ಶ್ರೀಮಾನ್ ದೇವೇಗೌಡರು ಮಾಡಬೇಕಾಗಿತ್ತು. ಗುಲ್ಬರ್ಗದಲ್ಲಿ ಶ್ರೀಮಾನ್ ಖರ್ಗೆ ಅವರು ಉದ್ಘಾಟನೆ ಮಾಡಿದ್ರು, ಇವತ್ತು ಶ್ರೀಮಾನ್ ದೇವೇಗೌಡರು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರ ಪರವಾಗಿ ಅವರ ಸುಪುತ್ರ ಅಂತ ಶ್ರೀಮಾನ್ ರೇವಣ್ಣ ಅವರು ಇವತ್ತಿನ ದಿವಸ ಉದ್ಘಾಟನೆಗೆ ಬಂದಿದ್ದಾರೆ. ಇವತ್ತಿನ ನಾವು ಕೊಡ್ತಕ್ಕಂಥ ಸಂದೇಶ ಇಷ್ಟೇ, ಮನುಷ್ಯರು ಪ್ರೀತಿಯಿಂದ ಬಾಳಿ, ಮನುಷ್ಯ ಮನುಷ್ಯನಿಗೆ ಶತ್ರು ಆಗಬಾರದು. ಈ ದೇಶದಲ್ಲಿ ಪ್ರೀತಿ ವಿಶ್ವಾಸದ ಒಂದು ದೊಡ್ಡ ಪರಂಪರೆ ಏನಿತ್ತು ಅದು ಮುಂದುವರ್ಕೊಂಡು ಹೋಗಬೇಕು. ಆ ಒಂದು ಕಾರಣದಿಂದ ಇವತ್ತು ಹಾಸನ ಜಿಲ್ಲೆಯ ಒಂದು ತಾಲೂಕಾಗಿರ್ತಕ್ಕಂಥ ಸಕಲೇಶ್ಪುರದಲ್ಲಿ ಈ ಕಾರ್ಯಕ್ರಮ ಮುಗಿಸಿಕೊಂಡು ರಾತ್ರಿ 10 ಗಂಟೆಗೆ ತುಮಕೂರಿನಲ್ಲಿ ಕಾರ್ಯಕ್ರಮ ಇದೆ. ನಾಳೆ ಬೆಳಿಗ್ಗೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳಿದ್ದಾವೆ. ಇವತ್ತಿನ ದಿವಸ ಯಾವುದೇ ವಿಧವಾದಂಥ ಅಧಿಕಾರಕ್ಕಾಗಿ ಜಾತಿ ಮತ ಪಂಥಗಳ ಬೇಲಿಗಳನ್ನು ಮುರಿದು, ರಾಷ್ಟ್ರೀಯ ಪಕ್ಷಗಳ ಬೇಲಿಗಳನ್ನು ಮುರಿದು, ಎಲ್ಲ ಸಮಾಜ ಎಲ್ಲ ಪಂಗಡದವರಿಗೆ ಒಂದು ಕಡೆ ಕೂಡಿಸಿಕೊಂಡು ಹೋಗ್ತಕ್ಕಂಥ ಈ ಸಂದೇಶವನ್ನ ಏನು ಇವತ್ತು ನಾವು ಶೇಖುನ ಕಾಂತಪುರಂರವರು ನೀಡ್ತಾ ಇದ್ದಾರೋ ಈ ಸಂದೇಶವನ್ನ ಕೇಳ್ತಕ್ಕಂಥದಕ್ಕೆ ನಾವೆಲ್ಲರೂ ಧನ್ಯರು. ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ 54 ರಾಷ್ಟ್ರಗಳಲ್ಲಿ ಇವತ್ತು ಗುರುಗಳ ಅಂಗೀಕಾರವಾಗಿದೆ. ಫಲಸ್ತೈನ್ನಲ್ಲಿ, ಅಮೆರಿಕದಲ್ಲಿ, ಲಂಡನ್ನಲ್ಲಿ, ಲಂಡನ್ನ ಸಭೆಯಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಪಿ ಉಸ್ತಾದ್ ಅವರು ಹೇಳಿದ್ರು ಇವತ್ತು ಫಲಸ್ತೈನ್ನಲ್ಲಿ ಏನ್ ನಡೀತಾ ಇದೆಯೋ ಇದು ನಡೀತಿರ್ತಕ್ಕಂಥ ತಪ್ಪು,
ತನ್ನ ಸ್ವಂತ ಜಗತ್ತಿನ ನಾಯಕರುಗಳ ಎದುರಿಗೆ ನಿರ್ಭಯ ನಿರ್ಭೀತರಾಯಿ ಇವತ್ತು ಇಸ್ಲಾಮಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಂದೇಶವನ್ನ ಸಾರಿ ಹೇಳ್ತಕ್ಕಂಥ ಕೆಲಸವನ್ನ ಕಾಂತಪುರಂ ಸುಲ್ತಾನ ನಲುಮಾ ಎ ಪಿ ಎ ಅಬೂಬಕರ್ ಅಹಮದ್ ಮದ್ದದಿಲ್ಲವು ಈ ಸಂದೇಶವನ್ನು ನೀಡ್ತಾ ಇದ್ದಾರೆ. ಆದ್ದರಿಂದ ನಾನು ಅಭಿನಂದಿಸ್ತೇನೆ ಹಾಸನ ಜಿಲ್ಲೆಯ SSF ಎಲ್ಲ ಕಾರ್ಯಕರ್ತರಿಗೆ ನಾಯಕರಿಗೆ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಇವತ್ತು ನೀವು ಮಾಡಿದಿರಿ ಮತ್ತು ಎಲ್ಲ ರಾಜಕೀಯ ಪಕ್ಷದ ಮತ್ತು ಎಲ್ಲ ನಾಯಕರನ್ನು ಚಿಕ್ಕಮಗಳೂರಲ್ಲಿ ಮಧ್ಯಾಹ್ನ ಸಭೆ ಇತ್ತು. ಆದಿ ಜುಂಜನಗಿರಿ ಸ್ವಾಮಿಗಳು, ಶಂಕರಮಠದ ಸ್ವಾಮಿಗಳು, ಬಿಷಪ್ ಅವರು ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಅವರು ನಾವು ಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ಕೆ ನಾವು ಬಂದಿದ್ದೇವೆ ಎನ್ನಕ್ಕಂಥ ಮಾತನ್ನ ಇವತ್ತು ಅಬೂಬಕರ್ ಮುಸ್ಲಿಯಾರ್ ಅವರು ನಾನು ಕೇವಲ ಕೇರಳದಲ್ಲೇ ಕೇರಳದಲ್ಲಿ ಅನ್ನಕ್ಕಂಥದ್ದು ಕೂರಲಿಲ್ಲ. ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸಂಘಟನೆ ಮಾಡೋದಕ್ಕೆ ಇವತ್ತು ದಿವಸ ಹೊರಟಿದ್ದಾರೆ. ಆದ್ದರಿಂದ ಇವತ್ತು ನಾನು ತಮ್ಮೆಲ್ಲರಿಗೂ ಅಭಿನಂದಿಸ್ತಾ ಈ ಗುರುಗಳು ಪ್ರವೇಶ ಮಾಡ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮದೀನಾ ಶರೀಫಿಗೆ ಬಂದಾಗ ಏನು ಗೀತೆಯನ್ನ ಹಾಡಿ ಅವರನ್ನು ಸ್ವಾಗತ ಮಾಡಿದ್ರು ಆ ಸ್ವಾಗತ ಗೀತೆಯನ್ನ ಇವತ್ತು ಯುವಕರು ಹುಡುಗರು ಇಲ್ಲಿ ಬಂದು ಹಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಕೇಳ್ಕೊ